एक बड़ी खबर, विजयपुर शहर में दिखा लॉकडाउन का पूरा असर। बिना वजह घूमने वालों की वाहने की जा रही है सीज। एक बड़ी खबर है विजयपुर शहर से, जहां पर बिना कारण घूमने वालों पर पुलिस प्रशासन द्वारा कड़ी कार्रवाई की जा रही है। इस लॉकडाउन के चलते अब जिले के एसपी अनुपम अग्रवाल द्वारा सड़क पर उतर आए हैं। हर तरफ सन्नाटा छाया हुआ है, सड़कें खाली खाली नजर आने लगी है। लगातार आज से लेकर अगले 15 दिनों तक पूरे कर्नाटक राज्य में लॉकडाउन जारी हो चुका है। गरीब बेहाल हो चुके हैं लोग, काफी मुसीबत भी इस लॉकडाउन के चलते उठा रहे हैं। बिना कारण घरों से मत निकलिए, हालात दिन ब दिन बिगड़ रहे हैं। घरों पर ही रहिएगा, सुरक्षित रहिए और भूलना मत 2 गज की दूरी और मास्क है बहुत जरूरी। लगातार अपडेट के लिए जुड़े रहिएगा एसएस न्यूज हिंदी के साथ। ಇವತ್ತು ನಮ್ಮ ರಾಜ್ಯದು ಸೆಕೆಂಡ್ ಫೇಸ್ ಆಫ್ ಲಾಕ್ಡೌನ್ ಪ್ರಾರಂಭ ಆಗಿದೆ. ನಮ್ಮೆಲ್ಲರಿಗೂ ಗೊತ್ತಿರೋದಂಗೆ ಬೆಳಿಗ್ಗೆ 6 ಗಂಟೆಯಿಂದ ಇದು ಎನ್ಫೋರ್ಸ್ಮೆಂಟ್ ಪ್ರಾರಂಭ ಆಗಿದೆ. ನಾವು ಕೂಡ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಜೊತೆಗೆ ಈ ರೋಡ್ ಮೇಲೆ ಎನ್ಫೋರ್ಸ್ಮೆಂಟ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಈ ನಿಟ್ಟಿನಲ್ಲಿ ಕೆಲವರಿಗೆ ವೆಹಿಕಲ್ ಬಳಕೆ ಬಗ್ಗೆ ಅವೇರ್ನೆಸ್ ಕಡಿಮೆ ಇತ್ತು, ಅಂಥವ್ರಿಗೆ ನಾವು ಇವತ್ತು ಸಾಕಷ್ಟು ವೆಹಿಕಲ್ ಸೀಜ್ ಮಾಡಿದ್ದೀವಿ ಮತ್ತು ಕೆಲವರಿಗೆ ಮನೆಗೆ ವಾಪಸ್ ಕಳಿಸಿದ್ದೀವಿ. ನಂದು ಎಲ್ಲರಿಗೆ ವಿನಂತಿ ಏನಿದೆ, ಗೈಡ್ಲೈನ್ಸ್ ಪ್ರಕಾರ ಸಣ್ಣ ಪುಟ್ಟ ಕೆಲಸ ವೆಹಿಕಲ್ ಯಾರು ಬಳಕೆ ಮಾಡೋಂಗಿಲ್ಲ, ಎಕ್ಸೆಪ್ಟ್ ಮೆಡಿಕಲ್ ಎಮರ್ಜೆನ್ಸಿ. ಸೊ ಇವತ್ತು ಬಿಟ್ಟು ಯಾರು ಇವತ್ತು ಮಧ್ಯಾಹ್ನದಿಂದ ಯಾರು ಬಳಕೆ ಮಾಡ್ತಾರೆ ಆ ವೆಹಿಕಲ್ ಕಡ್ಡಾಯವಾಗಿ ಸೀಜ್ ಆಗ್ತದೆ, ಅವ್ರ ಮೇಲೆ ನಾವು ಕೇಸೆ ದಾಖಲು ಮಾಡ್ತೀವಿ. ಅದೇ ರೀತಿ ಯಾರು 4-ವೀಲರ್ ಯೂಸ್ ಮಾಡ್ತಾಯಿದ್ದಾರೆ ಅಂಥವ್ರು ಕೂಡ ಸಾಧ್ಯ ಆದರೆ 2-ವೀಲರ್ ಯೂಸ್ ಮಾಡಬೇಕು. ಯಾಕೆಂದರೆ ನಾವು ಕೆಲವು ಕಂಡೀಷನಲ್ಲಿ 4-ವೀಲರ್ ಬಳಕೆ ಮಾಡಲಿಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಆ್ಯಂಡ್ ಆವಾಗ ಅವರು ನಮ್ಮ ಜೊತೆಗೆ ತಕರಾರು ಮಾಡಬಾರ್ದು ಮತ್ತು ನಾವು ಅವ್ರ ಮೇಲೆ ನಾವು ಕಠಿಣ ಕ್ರಮ ಜರುಗಿಸ್ತೀವಿ. ಮತ್ತು ಅದೇ ರೀತಿ ಬೇರೆ ಯಾವ್ಯಾವ ರೀತಿ ವಯೋಲೇಷನ್ ಆಗ್ತಾರೆ ಅದರ ಮೇಲೆ ನಾವು ಕಾನೂನುಬದ್ಧ ಕ್ರಮ ತಗೊಡ್ತೀವಿ. ಆ್ಯಂಡ್ ಜನರಿಗೆ ಅದರಿಂದ ತೊಂದರೆ ಆಗ್ಬೋದು. ಸೊ ನಂದು ಎಲ್ಲರಿಗೂ ವಿನಂತಿ, ಅವರು ಈ ನೆಕ್ಸ್ಟ್ 13 ದಿವಸ ಯಾವ ರೀತಿ ಕಾನೂನಿಗೆ ಉಲ್ಲಂಘನೆ ಮಾಡಬಾರ್ದು ಮತ್ತು ಗೈಡ್ಲೈನ್ಸ್ ವಯೋಲೇಟ್ ಮಾಡಬಾರ್ದು. ಅದರ್ವೈಸ್ ನಮ್ಮಿಂದ ಅವ್ರಿಗೆ ಸಹಕಾರ ಸಿಗುತ್ತೆ.